ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನೀಗ ಲೋಯಿ ಬಂದಿರೋ ವಿಚಾರ ಇಷ್ಟ. ನನ್ನ ಬಾಸ್ ಡಿ ಬಾಸ್ ಬಗ್ಗೆ ಯಾರ್ಯಾರು ಏನೇನೋ ಅಂತಾರೆ, ಯಾರ್ಯಾರು ಏನೋ ಅಂತಾರೆ ಅಂತಂದ್ಬಿಟ್ಟು ಅಭಿಮಾನ ಯಾರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಒಂದು ಹೇಳ್ತೀನಿ, ಸಂಸ್ಕಾರ ಗೊತ್ತಿಲ್ಲ ಅಂತ ಇಂದ್ರಜಿತ್ ಲಂಕೇಶ್ ಅವ್ರು ಹೇಳ್ತಾ ಇದ್ರು. ಅವ್ರ ಸಂಸ್ಕಾರ ಗೊತ್ತಿರೋದಕ್ಕೆ ಎಷ್ಟೋ ನಾಥಾಂಶ ಮೂಲಕ ಊಟ ಎಲ್ಲ ಆಹಾರ ಕಿಟ್ಟನ್ನೆಲ್ಲ ರವಾನೆ ಮಾಡಿದ್ದಾರೆ. ನೀವೇನು ಮಾಡಿದಿರ ಅಂತ ಸಮಾಜದಲ್ಲಿ ನಿಮ್ಮದು ಏನು ಕೊಡುಗೆ ಇದೆ ಅಂತ ತೋರಿಸಿ. ಮತ್ತಿನ್ನೊಂದು ಹೇಳ್ತೀರಾ, ಅವ್ರು ನೋಡ್ಕೊಳೋ ರೀತಿ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ವಿಚಾರ ಗೊತ್ತಾಗಿದ ತಕ್ಷಣ ಫಸ್ಟ್ ಅವ್ರು ಹೋಗ್ಬಿಟ್ಟು FIR ಬುಕ್ ಮಾಡಿಸಿ ತದನಂತರ ಆಕ್ಷನ್ ತಗೋಬೇಕು. ಅದ್ಯಾವುದು ತಗೊಂಡು ಹೇಳಿದ್ರೆ, ನೀವು ಯಾವ ರೀತಿ ಇದು ಮಾಡ್ತೀರಾ, ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಏನು ಈಗ ಈ ವಿಚಾರದಲ್ಲಿ? ನಿಮ್ಗೆ ಯಾರಾದರೂ ಬಿನ್ನು ಬ್ಯಾಕ್ ಸಪೋರ್ಟ್ ಅಂದ್ರೆ ಯಾರಾದರೂ ಇದ್ದಾರಾ, ಸ್ವಲ್ಪ ಹೇಳ್ತೀರಾ ನೀವು ಯಾರಿದ್ದಾರೆ ಅಂತಂದ್ಬಿಟ್ಟು. ನೂರು ಜನ ಅಲ್ಲ, ಸಾವಿರ ಜನ ಬಂದರು, ಅವ್ರ ಅಭಿಮಾನಿಗಳು ಅವ್ರ ಜೊತೆ ಇದ್ದೇ ಹೇಳ್ತಾರೆ. ಯಾರೇನು ಮಾಡ್ಕೊಳಕಾಗಲ್ಲ, ಅದನ್ನ ಫಸ್ಟು ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟು ಸಂಸ್ಕಾರ ಗೊತ್ತಿಲ್ಲ, ಸಂಸ್ಕಾರ ಗೊತ್ತಿಲ್ಲ ಅಂತಂದ್ರಲ್ಲ, ನಮ್ಮ ಕನ್ನಡ ಸಿನಿಮಾಗಳಿಗೆ ಅವ್ರ ಮೂವಿ ಅದೇ ಬರಲಿ, 80% ಕನ್ನಡಿಗರ ಹಾಕೊಂಡೇ ಇದು ಕೆಲಸ ಮಾಡ್ತಾರೆ. ನೀವೇನು ಮಾಡ್ತೀರಾ, ಸನ್ನಿ ಲಿಯೋನ್ ಕರ್ಕೊಂಬಂಡು ಕೆಲಸ ಮಾಡ್ತೀರಾ, ಅದು ಅವ್ರ ಸಂಸ್ಕಾರ, ಇದು ನಿಮ್ಮ ಸಂಸ್ಕಾರ. ಇಲ್ಲ ಹೇಳ್ತೈತಲ್ಲ ಯಾರ್ಯಾರ ಸಂಸ್ಕಾರ ಎಂಥದ್ದು ಅಂತ, ಫಸ್ಟ್ ಅದನ್ನು ಯೋಚನೆ ಮಾಡಿ. ಇನ್ನೊಂದು ಹೇಳ್ತೀರಾ, ಪರ್ಸ್ನಲ್ ವಿಚಾರಕ್ಕೆಲ್ಲ ಹೋಗಕ್ ಹೋಗ್ಬೇಡಿ. ಅಭಿಮಾನಿಗಳೇನ ಪರ್ಸ್ನಲ್ ವಿಚಾರಕ್ಕೆ ಬಂದರೆ ಎಲ್ಲೆಲ್ಲೋ ಹೊರಟೋಗ್ತದೆ. ಅದು ಬಿಟ್ಟು ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ನಿಮ್ದಿಷ್ಟಿದೆ ಅಷ್ಟು ನೋಡಿಕೊಂಡು ಸುಮ್ಮನಿರಿ ಅಂತ ಕೇಳ್ತೀನಿ. ಮತ್ತಿನ್ನೇನು ಹೇಳ್ತಾ ಇದ್ರಲ್ಲಪ್ಪ, ನಮ್ಮ ಬಾಸ್ ಇದ್ಕೊಂಡು ಏನು ಆಡಿಯೋ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ರಲ್ಲ, ಮಾಡಿ ಅವ್ರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗ್ತದೆ. ನೀವ್ಯಾಕೆ ಹೆದರ್ತಾ ಇದ್ದೀರಾ, ರಿಲೀಸ್ ಮಾಡಿದಿರಾ, ಸುಮ್ಮನೆ ಕಾಣದ ಕೈಗಳು ಅಂತ ಹೇಳಿದ್ರಲ್ಲ, ಅದು ಪಕ್ಕ ನಿಜ ಆಗ್ತಿದೆ. ಯಾರು ಇರೋದಾರೋ ಗೊತ್ತಿಲ್ಲ, ಗೊತ್ತಾದ್ರೆಗನ ಅಭಿಮಾನಿಗಳಂತೂ ಸುಮ್ಮನೆ ಇರಲ್ಲ. ಅದನ್ನ ಫಸ್ಟ್ ಯೋಚನೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಮ್ಮ ಬಾಸ್ ತಪ್ಪು ಮಾಡಲ್ಲ, ಮಾಡಿದ್ರು ಅವರೇ ಕ್ಷಮೆ ಕೇಳ್ತಾರೆ. ನೀವು ಸುಮ್ಮನೆ ಇರಿ, ನೀವು ಯಾರು ಮೂರನೇ ವ್ಯಕ್ತಿ ಮಾತಾಡೋ ಅವಶ್ಯಕತೆ ಏನಿದೆ? ಅವರೇ ಅರುಣಾ ಕುಮಾರಿ, ಅವ್ರ ವಿಚಾರದಲ್ಲಿ ಅವ್ರು ನೋಡ್ಕೊಂತಾರೆ, ನಿಮ್ಮದೇನು ಕೆಲಸ ಅದರಲ್ಲಿ? ಯಾರೋ ಬಂದು ಏನೋ ಮಾತಾಡಕ್ ಹೋಗಿ ಏನೇನೋ ಆಗೋಗ್ತದೆ. ಸ್ವಲ್ಪ ಯೋಚನೆ ಇಟ್ಟು ಮಾತಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಒಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಾತಾಡಬೇಕಾದ್ರೆ ಅಭಿಮಾನಿಗಳನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಿ. ಅವ್ರೇನಾದರೂ ರೊಚ್ಚಿಗೆದ್ದಿದ್ದಾರೆ ಅಂದ್ಕೊಳ್ಳಿ, ಏನಾಗುತ್ತದೆ ಗೊತ್ತಿಲ್ಲ. ಅದರಿಂದ ಕರೆಕ್ಟಾಗಿ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ. ಅವ್ರ ಪರ್ಸ್ನಲ್ ವಿಚಾರಕ್ಕೆ ಮಾತ್ರ ಹೋಗಕ್ ಹೋಗ್ಬೇಡಿ, ಅವ್ರು ನಿಮ್ ಪರ್ಸ್ನಲ್ ವಿಚಾರಕ್ಕೇನು ಬರ್ತಾ ಇಲ್ಲ. ಎಲ್ಲೋ ಇದ್ದವರು ಅವ್ರ ವಿಚಾರಕ್ಕೆ ಬಂದವರು ನೀವೇ, ಬಂದು ಅವ್ರನ್ನ ಕೆಣಕಿದ್ದು ನೀವೇ, ಕೆಣಕ್ಬಿಟ್ಟು ಸೈಲೆಂಟ್ ಅವ್ರ ಕ್ವಶನ್ ಕೇಳ್ತಾ ಇದಾರೆ ಆನ್ಸರ್ ಮಾಡಿ. ಆನ್ಸರ್ ಮಾಡಿದೆ ನಾವು ಪೊಲೀಸ್ ಅವ್ರಿಗೆ ಕೊಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಫಸ್ಟ್ ಕೊಟ್ಬಿಟ್ಟು ಮಾತಾಡಿ. ಪ್ರೆಸ್ ಹೇಳಿದಾರಲ್ಲ ಆಡಿಯೋ ರಿಲೀಸ್ ಮಾಡಿ ಅಂತ ಮಟ್ಟ, ದಸ್ ನಮ್ಮ ಬಾಸ್ ಹೇಳಿದಾರಲ್ಲ ರಿಲೀಸ್ ಮಾಡಿ ಅಂತ ಮಟ್ಟ ಮಾಡಿ. ಅದೇನಿದೆ ನಿಮ್ದೇನಾದ್ರೂ ಕೈವಾಡ ಇದೆಯಾ? 25 ಕೋಟಿಯಲ್ಲಿ ಎಷ್ಟು ಶೇರ್ ಕೊಡ್ತೀನಿ ಅಂತ ಹೇಳಿದಾರೆ ನಿಮ್ಗೆ? ಮತ್ತಿನ್ನೊಂದು, ಅವ್ರ ಬಾಸ್ ಬರ್ಡೇ ದಿನ ನಮಗ ಕೇಕ್ ಎಲ್ಲ ಬೇಡ ಅಂತಂದ್ಬಿಟ್ಟು ಆಹಾರ ಪದಾರ್ಥಗಳು ಕೊಡಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟಾಗ ಅವ್ರು ಎಲ್ಲೆಲ್ಲಿ ಅನಾಥಾಶ್ರಮ ಕೊಟ್ಟಿದ್ದಾರೆ ಅವರು ದೇವ್ರು ಅವ್ರನ್ನ ನೋಡ್ಕೊಂತಾರೆ, ಅಭಿಮಾನಿಗಳು ಗೊತ್ತದು. ನೀವೇನ್ ಮಾಡಿದ್ದೀರಾ, ಕರ್ನಾಟಕಕ್ಕೆ ಏನ್ ಕೊಡುಗೆ ಇದೆ ನಿಮ್ದು ಅಷ್ಟನ್ನೇ ಹೇಳಿ. ಅದಲ್ದೆ ಮತ್ತೆ ಬಡವ್ರ ಪರವಾಗಿರ್ತೀನಿ ಅಂತ ಬೇರೆ ಹೇಳ್ತಾ ಇದ್ರಲ್ಲ,
ಕೋವಿಡ್ ಟೈಮ್ ಅಲ್ಲಿ ಯಾರಿಗೆ ಎಷ್ಟು ಸಹಾಯ ಮಾಡಿದಿರಾ ಅಂತ ನೀವು ನಿಮಗೆ ಗೊತ್ತಾ ನಿಮಗೆ ನೀವೇನಾದರೂ ಸಹಾಯ ಮಾಡಿದಿರಾ ಅಕ್ಕಪಕ್ಕ ನಿಮ್ಮ ಏರಿಯಾದಲ್ಲಿ ಎಷ್ಟೋ ಜನ ಸತ್ತಿರಬಹುದು ನೀವೇನಾದರೂ ಹೋಗ್ಬಿಟ್ಟು ಹಣ ಸಹಾಯ ಆಗಲಿ ಆಹಾರ ಸಹಾಯ ಆಗಲಿ ಏನಾದರೂ ಮಾಡಿದಿರಾ ಇಲ್ಲ ಅವಾಗ ಇಲ್ದಿದ್ದು ಇವಾಗ ಬಡವರು ಬಡವರು ಅದ್ಯಂದಿಂದ ಬಂದ್ಬಿಟ್ಟು ಬಡವರು ಬಡವರು ನೀವು ಅಷ್ಟು ಬಡವರು ಸಹಾಯ ಮಾಡಬೇಕಾದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಮಾತಾಡಿ ದಿನಸಿ ಕಿಟ್ಟಿಗಳ ಬೆಲೆ ದಿನಸಿ ಬೆಲೆ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಮಾತಾಡಿ ಅದೆಲ್ಲ ಸಮಸ್ಯೆಗಳೆಲ್ಲ ಇದೊಂದು ಮಾತ್ರ ಸಮಸ್ಯೆ ಬಂದ್ಬಿಡ್ತಾ ನಮ್ಗೆ ಮಾತಾಡ್ಬೇಕಾದ್ರೆ ಏನ್ ದಲಿತರ ಮೇಲೆ ಹಾಕೊಟ್ಬಿಟ್ರೆ ದಲಿತರೆಲ್ಲ ಹೋಗ್ಬಿಟ್ಟು ಅವ್ರ ಮೇಲೆ ಸ್ಟ್ರೈಕ್ ಮಾಡ್ತಾರಂತ ಅನ್ಕೊಂಡಿದ್ದೀರಾ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಎಲ್ಲಾರ್ಗು ನಮ್ಮ ಕರ್ನಾಟಕ ಜನತೆ ಗೊತ್ತಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ ಯಾವ್ದು ಮಾತಾಡ್ಬೇಕಾದ್ರು ಅರ್ಥ ಆಯ್ತಾ ಎಲ್ಲಾರು ಒಂದೇ ನಮ್ಮ ಕರ್ನಾಟಕದಲ್ಲ ನಮ್ಮ ಇಂಡಿಯಾದಲ್ಲಿ ಇರೋರು ಎಲ್ಲಾರು ಒಂದೇ ಅವ್ರ ಮೇಲೆ ಹಾಕೊಟ್ಬಿಟ್ಟು ಬಿಟ್ಬೇಡ ಅಂತ ಅಂದ್ಬಿಟ್ಟು ನಿಮ್ ಯೋಚನೆ ಇದೆ ನೋಡಿ ಅದಲ್ಲಿಗೆ ಬಿಟ್ಬಿಡಿ ನಮ್ ಕರ್ನಾಟಕದಲ್ಲಿರೋ ಜನಸಂಖ್ಯೆ ಜಾಸ್ತಿ ಬುದ್ಧಿವಂತ ಇದಾರೆ ನೀವ್ ಹೇಳಿದ ತಕ್ಷಣ ಹಂಗೆ ಸ್ಟ್ರೈಕ್ಗಳು ಅದೆಲ್ಲ ಮಾಡಕ್ ಹೋಗಲ್ಲ ನೀವೇನೋ ಒಂದ್ ಪ್ಲಾನ್ ಹಾಕಿದ್ರೆ ದಲಿತರನ್ನೆಲ್ಲ ಅವ್ರ ಮೇಲೆ ಬಿಟ್ಬೇಡ ಅಂತ ಯೋಚನೆ ಮಾಡಿದ್ರಿ ಮಿಸ್ಗ್ರೆ ದಲಿತರು ದಲಿತರು ಅಂತ ಹೇಳಿದ್ರಲ್ಲ ಅವ್ರ ಯಾರೋ ಒಬ್ರು ದಲಿತರು ಅಂತಂದ್ರೆ ಅವ್ರ ನೋಡೇ ನಾಯರ್ ಅಂತ ಹೇಳ್ತಾರೆ ಇನ್ನೊಬ್ರು ಗೋಪಾಲ್ ಗೋಪಾಲ್ ಕೋಮಾದಲ್ಲಿದ್ದಾರೆ ಅಂತ ಹೇಳಿದ್ರಿ ಅವ್ರು ನೋಡಿದ್ರೆ ಬಂದು ಮಾತಾಡ್ತಾ ಇದಾರೆ ಕಣ್ಣು ಏಟಾಗಿದೆ ಕಣ್ಣೇ ಕಾಣಿಸಲ್ಲ ಕಣ್ಣು ಮುಂಜಾಗಿದೆ ಅಂತಾರೆ ಅವ್ರ ಕಣ್ಣು ತೋರಿಸ್ತಾರೆ ಏನ್ರಿ ಇದು ಸತ್ಯ ಅಲ್ಲೇ ಇದೆ ಅಲ್ಲ ಇನ್ನೇನ್ ಕೀ ಆಟಗಳು ಆಡಿಸ್ತಾ ಇದ್ದೀರಾ ಯಾರಿದಾರೆ ನಿಮ್ ಹಿಂದೆ ದಲಿತರು 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 ಅಂತ ಜಾಸ್ತಿ ಬಳಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ನಾನು ಒಬ್ಬ ದಲಿತಾನೆ ಅರ್ಥ ಆಯ್ತಾ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಕರ್ನಾಟಕ ಜನತೆ ಚೆನ್ನಾಗಿ ಗೊತ್ತಿರ್ತೈತೆ ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ನಮ್ ಬಾಸು ತಾಳ್ಮೆಯಿಂದ ಇದ್ದಾರೆ ಅಭಿಮಾನಿಗಳ ಗಂಟ ಹೋಗ್ ಬಿಡ್ಬೇಡ ಅದನ್ನ ಹೋಗಿತ್ತಂದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತದೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ ಧನ್ಯವಾದಗಳು